ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಸ್ ಸೃಷ್ಟಿ ಹಾಯ್ ಮಾಡ್ತಿದ್ದಾಳೆ. ಎಸ್ ಇವತ್ತೊಂದು ಲಾಂಗ್ ಡ್ರೈವ್ ಹೋಗಬೇಕು ಅಂತ ಅನ್ಕೋತಾ ಇದ್ದೀವಿ. ಎಸ್ ಫಂಕ್ಷನ್ನೆಲ್ಲ ಆದಮೇಲೆ ಫುಲ್ ಕೆಲಸ ಬಿಸಿ ಆಗಿಬಿಟ್ಟಿದ್ವಿ. ಬೇರೆ ಪ್ಲ್ಯಾನ್ ಇತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಸರಿ ಅಂತ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಸೊ ಹಾಗೇ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಅಂತ ನಮ್ಗೆ ಗೊತ್ತಿಲ್ಲ. ಲಾಸ್ಟಿಗೆ ಕೋಲಾರ ಕಡೆ, ಕೋಲಾರ ಹೈವೇ ಇದು, ಕೋಲಾರ ತನಕ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ಅಲ್ಲ, ಇದು ಕೋಲಾರದ ಮೈನ್ ಹೈವೇ, ಇದೇ ರೋಡೇ ಇರೋದು. ಇದು ನೀರೇನಿದೆ, ನಾವು ಬಂದಾಗೆಲ್ಲ ಫುಲ್ ಖಾಲಿ ಖಾಲಿ ಇತ್ತು, ಈಗ ಫುಲ್ಲು ನಾವು ನೋಡುವಾಗೆಲ್ಲನೂ ಖಾಲಿನೇ ಇರ್ತಾ ಇತ್ತು, ಈಗ ಫುಲ್ ಆಗಿಬಿಟ್ಟಿದೆ ನೀರು. ವರ್ತುರ್ ಕೋಡಿ ನೀರು ಇದೆಯಲ್ಲ, ಅದೆಲ್ಲ ಫುಲ್ಲು ಇಲ್ಲೇ ಬರೋದಂತೆ, ಇಲ್ಲಿಂದನೇ ಬೇರೆ ಕಡೆ ಎಲ್ಲ ಹೋಗುತ್ತೆ ಅಂತ. ಅಲ್ಲೆಲ್ಲ ಫುಲ್ ಕ್ಲೋಸ್ ಆಗಿಬಿಟ್ಟಿದೆ. ವರ್ತುರ್ ಕೋಡಿದು ಕೆರೆ ನೋಡಿದ್ರೆ ಗೊತ್ತಾಗುತ್ತೆ, ಈಗ ಇಲ್ಲೇ ಅದಕ್ಕೆ ಫುಲ್ಲಾಗಿ ಕಾಣಿಸ್ತಾ ಇದೆ ನೀರು. ಎಸ್, ಹಾಗೆ ಹೋಗ್ತಾ ಹೋಗ್ತಾ ಮಧ್ಯಾಹ್ನ ಆಯಿತು. ಆಫ್ಟರ್ನೂನ್ ಹಂಗೆ ಲಂಚ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇದ್ವಿ. ಹೋಟೆಲ್ ಯಾವುದಾದ್ರೂ ಕಾಣಿಸುತ್ತಾ ಅಂತ ಮನೆಗೆ ಬಂದು ನಾನು ಮಾಡಬೇಕಂದ್ರೆ ಮತ್ತೆ ಟೈಮ್ ಆಗಿಬಿಡುತ್ತೆ, ಮಕ್ಕಳು ಹಾಸ್ಕೊಬಿಡ್ತಾರೆ. ಅದಕ್ಕೆ ಎಸ್, ಇಲ್ಲೊಂದು ಎಂಪೈರ್ ಇದೆ. ಎಂಪೈರ್ ಅಂದರೆ ಎಲ್ರಿಗೂ ಗೊತ್ತಿರುತ್ತಲ್ಲ, ನಾನ್ ವೆಜ್ಗೆ ಫೇಮಸ್ ಅಂತ. ನಾನ್ ವೆಜ್ ತಿನ್ಕೊಂಡು ಹೋಗೋಣ ಅಂತ. ಪಕ್ಕದಲ್ಲೇ ಒಂದು ವೆಜ್ದು ಇದೆ ರೆಸ್ಟೋರೆಂಟು, ಪ್ಯೂರ್ ವೆಜ್ ಅಂತ. ಅದು ನೋಡಿ, ಆ ಕಡೆ ಇರೋದು ಪ್ಯೂರ್ ವೆಜ್, ಈ ಕಡೆ ಫುಲ್ ಪ್ಯೂರ್ ವೆಜ್ ಇದೆ, ಆ ಕಡೆಗೆ ನಾನ್ ವೆಜ್ ಇದೆ. ಸೊ ವೆಜ್ ಮಾಡೋಣ ನಾನ್ ವೆಜ್ ಮಾಡೋಣ ಅಂತ ಕನ್ಫ್ಯೂಷನಲ್ಲಿತ್ತು. ಆಮೇಲೆ ಶುಚಿ ಇಲ್ಲ ಕಬಾಬ್ ತಿನ್ನಬೇಕು ಅಂದ್ಲು, ಸರಿ ಅಂತ ನಾನ್ ವೆಜ್ಗೆ ಹೋದ್ವಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಮಕ್ಕಳೆಲ್ಲ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡೋಣ ಏನೇನು ವೆರೈಟೀಸು ಟ್ರೈ ಮಾಡ್ಬೋದು ಅಂತ ನೋಡಿಸ್ತೀನಿ ನಿಮಗೂ, ನಾನು ಏನೇನು ಟ್ರೈ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಎಸ್, ನಾನು ನೋಡಿ ಖಾಲಿ ಇತ್ತು ಫುಲ್ಲು ಬಂದಾಗ, ನಾವು ಫುಲ್ ಖಾಲಿ ಖಾಲಿ ಇತ್ತು. ಆಮೇಲೆ ನೋಡೋಣ ಹೇಗೆ ಜನಗಳು ಬರ್ತಾರೋ ಇಲ್ವೋ ಅಂತ. ಒಂದು ಸ್ವಲ್ಪ ಸ್ವಲ್ಪ ಎಲ್ಲೋ ಒಬ್ಬೊಬ್ರು ಇದ್ದರು ಅಷ್ಟೇ. ಫೈನಲಿ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಆಫ್ಟರ್ ದ ಲಾಂಗ್ ಗ್ಯಾಪ್. ಇದು 1 ಇಯರ್ ಆದಮೇಲೆ ನಾವು ಬಂದಿದ್ದು ಊರ್ಗಡೆ ರೆಸ್ಟೋರೆಂಟ್ಗೆಲ್ಲನೂ, ಇದೇ ಫಸ್ಟ್ ಟೈಮ್. ಎಸ್, ಇದು ತಂದೂರಿ ಚಿಕನ್ ತಂದೂರಿ, ಆಮೇಲೆ ಕಬಾಬ್, ಕಾಯಿನ್ ಪರೋಟ, ಮತ್ತು ಚಿಕನ್ ಗ್ರೇವಿ, ಆಮೇಲೆ ಒಂದು ಸಲಾಡ್ ಇಷ್ಟು. ಆಮೇಲೆ ರೈಸ್ಗೆ ಬಂದು ಪ್ಲೈನ್ ಬಿರಿಯಾನಿ ರೈಸು ಆರ್ಡ್ರ್ ಮಾಡಿದ್ವಿ. ಎಸ್, ಫೈನಲಿ ಊಟ ಎಲ್ಲ ಎಮ್ಮಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಫೈನಲಿ ಊಟ ಎಲ್ಲ ಮುಗೀತು. ಈಗ ಎಷ್ಟು ಜನ ರೆಸ್ಟೋರೆಂಟಲ್ಲಿ ಅಂತ ತೋರಿಸ್ತೀನಿ. ನಾವು ಬಂದಾಗ ಫುಲ್ ಖಾಲಿ ಖಾಲಿ ಇತ್ತು, ಈಗ ಫುಲ್ಲಾಗಿ ಬಿಟ್ಟಿದ್ದಾರೆ ಎಲ್ಲನೂ. ಇನ್ನು ಅವ್ರಗಡೆನೂ ವೆಯ್ಟ್ ಮಾಡ್ತಿದ್ರು ಒಂದು ಸ್ವಲ್ಪ ಜನ ಖಾಲಿ ಇಲ್ಲ ಅಂತಂದ್ಬಿಟ್ಟು, ಹಾಗಾಗ್ಬಿಟ್ಟಿದೆ, ಫುಲ್ಲಾಗಿಬಿಟ್ಟಿದ್ದೆ ನೋಡಿ. ಆಚೆಗಡೆ ಬಂದಾಗ ಫುಲ್ ಹೊರ್ಗಡೆ ಬಂದ್ವಿ, ಶುಚಿ ಆಟ ಮಾಡ್ತಿದ್ಲು ಸ್ವಲ್ಪ ಹೊತ್ತಿಲ್ಲೇ ಇದ್ದು ಆಟಾಡೋಣ ಆಟಾಡೋಣ ಅಂತ. ಸರಿ ಅಂತ ಒಂದು 10 ಮಿನಿಟ್ಸ್ ಕೂತ್ಕೊಂಡು ಫೋಟೋಸ್ ಯಾವುದು ಇದು ಅಂತ ಇಟ್ಕೊಂಡ್ವಿ, ವಿಡಿಯೋ ಮಾಡಿದೆ ನಾನು ಜಸ್ಟ್ ಹಾಗೆ ಸುಮ್ಮನೆ. ಎಸ್, ಫೈನಲಿ ಹೀಗಾಯಿತು. ಆಮೇಲೆ ನಾನು ಬರುವಾಗ ಒಂದು ರೆಸಾರ್ಟ್ ಇದೆ ಅಲ್ಲಿ, ತುಂಬಾ ಚೆನ್ನಾಗಿದೆ ಆ ರೆಸಾರ್ಟ್ನ, ನಾನು ವಿಡಿಯೋ ಮಾಡಬೇಕಿತ್ತು. ನಾನು ಮುಂದೆ ಬಂದಾದಮೇಲೆ ಯೋಚನೆ ಮಾಡ್ತಾ ಇದ್ದೆ, ಯೋ ವಿಡಿಯೋನೇ ಮಾಡಲಿಲ್ಲ ಅಲ್ಲ ಅಂತ. ಈಗ ಹೋಗುವಾಗ ತೋರಿಸ್ತೀನಿ. ಎಸ್, ಆ ರೆಸಾರ್ಟ್ ಹೇಳಿದ್ನಲ್ಲ, ಆ ರೆಸಾರ್ಟಲ್ಲಿ ಕಪಲ್ಸ್ಗೆ ಒಂದು, ಆಮೇಲೆ ಫ್ಯಾಮಿಲಿಗೆ ಒಂದು ಫಿಕ್ಸ್ ಇರುತ್ತೆ, ಏನು ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಇರುತ್ತೆ. ತುಂಬಾ ಚೆನ್ನಾಗಿದೆ ಒಳಗೆ ಎಲ್ಲನೂ. ಎಸ್, ಫೈನಲಿ ಇಷ್ಟ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.